BSC Exclusive from BS Chennabasappa and Sons, Dental College Road, Davangere. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್, ತರಳಬಾಳು ಬಡಾವಣೆ, ಹದಡಿ ಮುಖ್ಯ ರಸ್ತೆ, ದಾವಣಗೆರೆ. ಈನಾ ಕಮ್ಯುನಿಕೇಶನ್ ಸೆಕೆಂಡ್ ಹ್ಯಾಂಡ್ ಹಾಗೂ ಹೊಸ ಮೊಬೈಲ್ಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಸಂಗವಿ ಆರ್ಕೆಡ್, ಎನ್ಆರ್ ರೋಡ್, ದಾವಣಗೆರೆ ಮತ್ತು ಎನ್ಕೆ ಕಾಂಪ್ಲೆಕ್ಸ್ ಫಸ್ಟ್ ಕ್ರಾಸ್ ಅಶೋಕ ರೋಡ್, ದಾವಣಗೆರೆ. ತಾಲೂಕು ಪಂಚಾಯಿತಿ, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕುರಿತು ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹರಪನಹಳ್ಳಿ ತಾಲೂಕಿನ ಬಂಗಿ ಬಸಪ್ಪ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹರಪನಹಳ್ಳಿ ತಾಲೂಕಿನ ಬಂಗಿ ಬಸಪ್ಪ ಪಿಯು ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆಸ್ಪತ್ರೆ ಹಾಗೂ ತಾಲೂಕು ತಂಬಾಕು ನಿಯಂತ್ರಣ ಕೋಶ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕುರಿತು ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜಾಥಾಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಶಿವಪ್ಪನವರು ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಅವರು ತಂಬಾಕಿನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದರು. ಈ ವಿದ್ಯಾರ್ಥಿಗಳು ಮತ್ತು ನಾವು ಯುವಕರನ್ನ ನೋಡ್ತಾ ಇದ್ದೇವೆ. ಈಗ ಒಂದು ಸಿಗರೇಟ್ ಸೇದುದು ಮತ್ತೆ ಏನದು ತಂಬಾಕು ಚೀವಿಂಗ್ ಮಾಡುದು ಅದು ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಇನ್ನು ನಾವು ನೋಡ್ಬೇಕಾದ್ರೆ ಇನ್ನ ನಾವು ಇದು ವಿಲೇಜ್ ಅಲ್ಲಿ ನೋಡ್ತೇವೆ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ತುಂಬಾ ದೈಹಿಕವಾಗಿ ತುಂಬಾ ಪರಿಶ್ರಮ ಪಡ್ತಾರೆ. ಆ ದೈಹಿಕ ನೋವುಗಳನ್ನ ಅವರು ಏನ್ ಮಾಡ್ತಾರೆ ತಗ್ಗಿಸಿಕೊಳ್ಳಿಕ್ಕೆ ಅವರು ತಂಬಾಕನ್ನ ನೇರವಾಗಿ ಅಡಿಕೆ ಎಲೆಯಲ್ಲಿ ಅದನ್ನ ಹಾಕಿಕೊಂಡು ಜಗಿದು ತಿನ್ನುವಂತ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ತಂಬಾಕು ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತದೆ. ಇದರಿಂದ ಬಾಯಿ ಕ್ಯಾನ್ಸರ್ ಆಗ್ಬೋದು ಮತ್ತೆ ಲಂಗ್ಸ್ ಕ್ಯಾನ್ಸರ್ ಆಗ್ಬೋದು. ಏನಂದ್ರೆ ನಾವು ಒಂದು ದಮ್ ಹೇಳಿದ್ರೆ ನಮ್ದು ಒಂದು 7 ದಿವಸದ ಆಯುಷ್ಯ ನಮ್ದು ಕಮ್ಮಿ ಆಗುತ್ತೆ. ಅದು ಗೊತ್ತಿದ್ದು ಕೂಡ ಜನ ಅದರಿಂದ ಮುಕ್ತರಾಗ್ತಾ ಇಲ್ಲ. ಇನ್ನು ಯುವಕ ಯುವತಿಯರು ಯಾಕೆ ಅದನ್ನ ಸೇವಿಸ್ತಾರ ಅಂದ್ರೆ ಈ ಯುವಕರು ಯಾಕೆ ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ. ಈಗ ಯುವತಿಯರಿಗೆ ಒಂದು ಸ್ನೇಹ ಸಿಗ್ಬೇಕಾದ್ರೆ ಒಂದು ಜಾಸ್ತಿ ಮಾತಾಡ್ಬೇಕು. ಅವರು ಜಾಸ್ತಿ ಮಾತಾಡಿದ್ರೆ ಅವರಿಗೆ ಸ್ನೇಹಿತರು ಸಿಗ್ತಾರೆ. ಆದ್ರೆ ಅದೇ ರೀತಿ ಯುವಕರಿಗೆ ಸ್ನೇಹಿತರು ಸಿಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಒಂದು ಅವನ ಜೊತೆ ಒಂದು ದಮ್ ಎಳಿಬೇಕು, ಇಲ್ಲ ಅಂದ್ರೆ ಒಂದು ಹುಡುಗಿಯನ್ನ ಚಿಡಾಯಿಸ್ಬೇಕು, ಇಲ್ಲ ಅಂದ್ರೆ ಏನಂದ್ರೆ ಸ್ನೇಹ ಬೆಳೆಯುವುದಿಲ್ಲ, ಇಲ್ಲ ಅಂದ್ರೆ ಅವನು ಒಂಟಿಯಾಗಿ ಇರ್ಬೇಕಾಗುತ್ತೆ. ಅದಕ್ಕೆ ಒಂದು ದಮ್ ಎಳಿಬೇಕು ಅವರು, ಇಲ್ಲ ಅಂದ್ರೆ ಒಂದು ಪೆಗ್ ಏರಿಸ್ಬೇಕು. ಅದಕ್ಕೆ ಸ್ನೇಹವನ್ನು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಇವರು ಒಂದು ದಮ್ ಅಥವಾ ಒಂದು ಪೆಗ್ ಎಳಿಲಿಕ್ಕೆ ಹೋಗ್ತಾರೆ. ಇನ್ನು ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಮಾತನಾಡಿ ತಂಬಾಕು ಉಪಯೋಗಿಸುವವರಿಗೆ ನಾವು ಚಿಕಿತ್ಸೆ ನೀಡಿದರೂ ಕೂಡ ಸಾಯುವ ಸಂಭವ ಜಾಸ್ತಿ ಇರುತ್ತದೆ ಎಂದು ಉಪನ್ಯಾಸವನ್ನು ನೀಡಿದರು. ಐಪಿ ಮತ್ತೆ ಸಿಪಿಐ ಪೀರಿಯಡ್ ಅಲ್ಲಿ ಕೊಡ್ತೀವಲ್ಲ, ಆರ್ ತಿಂಗಳವರೆಗೆ ಕೊಟ್ರೆ ಕ್ಯೂರ್ ಆಗುತ್ತೆ ಅಂತ ಗೊತ್ತು. ಬಟ್ ಈ ಟೊಬ್ಯಾಕೋ ಯೂಸ್ ಮಾಡೋದ್ರಿಂದ ಅವರು ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸಾಯ ಸಂಭವ ಜಾಸ್ತಿ ಇರುತ್ತೆ. ಸೊ ಏನೇನಾಗುತ್ತೆ ಅಂದ್ರೆ ಟಿಬಿ ಇರೋದ್ರಲ್ಲಿ ಅದರ್ ಟಿಬಿ ಇನ್ಫೆಕ್ಷನ್ ಅಲ್ದಲೇನೆ ಬೇರೆ ಇನ್ಫೆಕ್ಷನ್ ಲಂಗ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ಲದೇ ಟಿಬಿ ಮತ್ತೆ ಈಗೆಲ್ಲ ಆಯ್ತು ಟಿಬಿ ಟ್ರೀಟ್ಮೆಂಟ್ ತಗೊಂಡಿದ್ದ ಪೇಷಂಟ್ ಕ್ಯೂರ್ ಆಗಿದ್ದ ಮತ್ತೆ ಅವನಿಗೆ ಟಿಬಿ ಮರುಕಳಿಸ್ತಕ್ಕಂಥ ರಿಲ್ಯಾಕ್ಸ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಇದಲ್ದಲ್ಲೇ ಡ್ರಗ್ ರೆಸಿಸ್ಟೆನ್ಸ್ ನಮಗೆ ಟಿಬಿ ಬಗ್ಗೆ ನಮ್ಗೆಲ್ಲ ಗೊತ್ತೇ ಐತಿ ಮುಂಚೆ ಎಲ್ಲ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಕೆ ಬಸವರಾಜ್, ಪ್ರಾಂಶುಪಾಲರಾದ ಅರುಣ್ ಕುಮಾರ್ ಮತ್ತು ಡಾಕ್ಟರ್ ಶ್ರುತಿ ಸೇರಿದಂತೆ ಇತರರು ಭಾಗವಹಿಸಿದ್ದರು.